ಅದಲ್ಲ ಇಲ್ಲಿ ಈಗ ಮೊನ್ನೆ ಹೇಳಿದ ಕುಮಾರಸ್ವಾಮಿಯವರೆಲ್ಲ ನಾವೇ ಅದನ್ನ ಇನ್ನೊಂದು ವಾರ 10 ದಿವಸ ತಡ್ಕೊಳಪ್ಪ, ಅಸೆಂಬ್ಲಿ ಮುಗಿಯೋದ್ರೊಳಗಡೆ ಹೌಸಲ್ಲಿ ಆಫೀಸರ್ ನೇಮಕ ಆಗಿದೆ, ಸಿಐಡಿ ಒಬ್ಬ ಅಧಿಕಾರಿನ ನೇಮಕ ಮಾಡಿ ತನಿಖೆ ಮಾಡಲಿ, 4 ಜನ ನೇಮಕ ಮಾಡಲಿಕ್ಕೆ. ಸೊ ನಿಮಗೆಲ್ಲ ಅಲ್ಲೇ ಸಫಿಷಿಯೆಂಟ್ ಉತ್ತರ ಕೊಟ್ಟಿದ್ದೀವಲ್ಲ, ಅದಕ್ಕಿಂತ ಜಾಸ್ತಿ ಉತ್ತರ ಬೇಕು ಅಂತ ಇನ್ನೇನಾರು ಇದ್ದರೆ ಕೇಳಿದ್ರೆ ಹೇಳ್ತೀನಿ. ಈಗ ಟ್ರಾನ್ಸ್ಫರು ಆಡಳಿತಾತ್ಮಕವಾಗಿ ಆಗ್ಬೋದು, ಅಥವಾ ಶಾಸಕರ ಕೋರಿಕೆ ಮೇಲೆ ಆಗ್ಬೋದು, ಸಾರ್ವಜನಿಕರ ಕೋರಿಕೆ ಮೇಲೆ ಆಗ್ಬೋದು. ನಿನ್ನೆ ಯಾರೋ ಒಬ್ಬರು ಚಂದ್ರೇಗೌಡರು ಅಂತ ರಿಟೈರ್ಡ್ KS ಆಫೀಸರ್ ಮಾಡಿದರು, ಕುಮಾರಸ್ವಾಮಿಯವ್ರ ಸರ್ಕಾರ ಇದ್ದಾಗ ಒಂದೇ ವರ್ಷದಲ್ಲಿ 7 ಬಾರಿ ನನಗೆ ಟ್ರಾನ್ಸ್ಫರ್ ಮಾಡಿದರು ಅಂತೇಳಿ ನನಗೆ ದಾಖಲೆ ಕಳಿಸೋರೆಲ್ಲ ದಾಖಲೆ ಇದೆ ಬೇರೆ ಫೋನಲ್ಲಿ. 7 ಬಾರಿ ಚಂದ್ರೇಗೌಡರು ಅಂತೇಳಿ ಮೈಸೂರಿನಲ್ಲಿದ್ದಾರೆ, ಈಗ ರಿಟೈರ್ಡ್ ಅವರು. ಗೊತ್ತಾ ಟ್ರಾನ್ಸ್ಫರ್ ಇವ್ರು ಯಾರೂ ಮಾಡಿರಲ್ವಾ? ಟ್ರಾನ್ಸ್ಫರ್ ಎಲ್ಲರೂ ಆಗುತ್ತೆ. ಹಾಗೆ ನನ್ನಿಂದ ಆಗಿರ್ಬೋದು, ಶಾಸಕರಿಂದ ಆಗಿರ್ಬೋದು, ಅಥವಾ ಡಿಪಾರ್ಟ್ಮೆಂಟಿಂದ ಆಗಿರ್ಬೋದು, ಅದು ಸಪ್ರೇಟು. ಸೊ ಅವರು ಯಾವ ಕಾರಣಕ್ಕೆ ವಿಷ ಸೇವನೆ ಮಾಡಿದರು, ಅದು ವಿಷ ಸೇವನೆ ಮಾಡಿದ್ರಾ ಅಥವಾ ಬಲವಂತವಾಗಿ ಮಾಡಿಸಿದ್ರಾ, ಅಥವಾ ಅವ್ರ ಪತ್ರನ ಬೇರೆಯವ್ರ ಪತ್ರನ ಅವ್ರು ನೋಡಿದಾಗ ಎಲ್ಲ ಹೇಳಿದಾಗ ಗೊತ್ತಾಗಿರ್ಬೇಕಲ್ಲ. ನೀವು ಡೆತ್ ನೋಟ್ ಅಂತಾರೆ, ಅದು ಡೆತ್ ನೋಟ್ ಅಂತ ಹೇಳ್ಬೋದಾ? ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಆಮೇಲೆ ಬಾಡಿ ಶಿಫ್ಟ್ ಮಾಡ್ತಿದ್ರು ಅಂತಾರೆ, ಅವ್ರ ತಲೆ ಒಳಗಡೆ ಅವನು ಎಷ್ಟೊತ್ತಿಗೆ ಸಾಯ್ತಾನೆ ಅನ್ನೋದು ಅವ್ರ ಲೆಕ್ಕ. ಜೊತೆಗೆ ಶಿಫ್ಟ್ ಮಾಡಬೇಡಿ ಅಂತಾರೆ ಅವ್ರನ್ನ, ಪೇಷೆಂಟನ್ನು ಅವರೇ ಫೋನ್ ಮಾಡಿ ಹೈಯರ್ ಟ್ರೀಟ್ಮೆಂಟಿಗೆ ಶಿಫ್ಟ್ ಮಾಡಿಬಿಡಿ ಅಂತ, ತಕ್ಷಣ ಮಾಡಪ್ಪ ಅಂತ ಹೇಳ್ಬೇಕು ಯಾರಾದರೂ ಜನಪ್ರತಿನಿಧಿಯಾದರೂ ಮಾಜಿ ಮುಖ್ಯಮಂತ್ರಿಗಳಾದರು. ಸೊ ನೋಡಿರಿ, ಅವೆಲ್ಲ ನಾನು ಸಾಕಷ್ಟು ವಿಚಾರ ಅವಸಲ್ಲಿ ಚರ್ಚೆ ಮಾಡಿರೋದ್ರಿಂದ ಪದೇ ಪದೇ ಹೇಳ್ತಕ್ಕಂಥ ಸೂಕ್ತ ಅಲ್ಲ ಬಿಡಿ. ಅವ್ರ ತಪ್ಪನ್ನು ಅವ್ರು ಒಪ್ಕೊಳ್ಳೋ ಅಂಥ ಜಯಮಾನ ಅಲ್ಲ ಅವರು, ಬಟ್ ಆದರೆ ಅವರಿಗೆ ಗೊತ್ತಾಗಿದೆ, ಮನವರಿಕೆ ಆಗಿದೆ, ನಾನು ತಪ್ಪು ಮಾಡಿದ್ದೀನಿ ಆ ವಿಚಾರದಲ್ಲಿ ಅನ್ನೋದು ಬಹುಶಃ ಮನವರಿಕೆ ಆಗಿದೆ. ಮನವರಿಕೆ ಆಗಿದ್ದರೆ ಒಳ್ಳೆಯದು, ಆಗಿಲ್ಲ ನಾನು ತಪ್ಪೇ ಮಾಡಿಲ್ಲ ಅಂತಂದರೆ ಅಂಥವ್ರಿಗೆ ನಮ್ಮಿಂದ ಉತ್ತರ ಸಿಗಲ್ಲ. ಸೊ ಈಗೇನು ಇಲಾಖೆ ಅಧಿಕಾರಿಗಳನ್ನ ಪೊಲೀಸ್ ಅಧಿಕಾರಿಗಳನ್ನ ನೇಮಕ ಮಾಡಿದ್ವಿ ಸರ್ಕಾರದಿಂದ, ಅದು ಅಸೆಂಬ್ಲಿ 21ನೇ ತಾರೀಕು ಲಾಸ್ಟ್ ಡೇಟ್ ಇದೆ, ಅಷ್ಟರೊಳಗಡೆ ಬಹುಶಃ ಉತ್ತರ ಕೊಡ್ತೀವಿ.